ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಶ್ರಾವಣ ಮಾಸದ ನಿಮಿತ್ತ ಜಗದ್ಗುರು ಶ್ರೀ ಮಹಾದೇವ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಮನೆ ಮನೆಗೆ ಮಾಚಿದೇವ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸ್ವಾಮೀಜಿಗಳು, ಅನಾದಿ ಕಾಲದಿಂದಲೂ ಗುರುವಿನ ಮಹತ್ವ ಮಹತ್ತರವಾದದ್ದಾಗಿದೆ. ಗುರು ನೀಡುವ ಸಂದೇಶಗಳಿಂದ ಸಂಸ್ಕಾರವು ದೊರೆತು ಸುಖ ಶಾಂತಿ ನೆಮ್ಮದಿ ಸಂಪತ್ತು ವೃದ್ಧಿಸುತ್ತದೆ ಎಂದು ಜಗದ್ಗುರು ಶ್ರೀ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮೀಜಿಗಳು ತಿಳಿಸಿದರು. ಐತಿಹಾಸಿಕ ನಗರ ಚಿತ್ರದುರ್ಗದಲ್ಲಿ ನೆಲೆಗೊಂಡಿರುವ ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠವು ಸಮಾಜೋ ಧಾರ್ಮಿಕ ಜಾಗೃತಿಗಾಗಿ ಸಮಾಜಮುಖಿ ಚಟುವಟಿಕೆಗಳನ್ನು ಹಲವು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದೆ ಎಂದು ಸ್ವಾಮೀಜಿಗಳು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಪಿಎಂ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿಗಾರ ರುದ್ರೇಶ್, A2Z TV, ಮೊಳಕಾಲ್ಮೂರು. ಸ್ಮರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಬಹುಶಃ ದೇವರಿಗೆ ಒಂದು ಅನುಕಂಪ ಬರುತ್ತೆ, ಕನಿಕರ ಬರುತ್ತೆ. ಏನಪ್ಪ, ಇಷ್ಟು ವರ್ಷಗಳ ಕಾಲ ಎಲ್ಲ ಕಾಲದಲ್ಲೂ ಮಾಡಿದ್ದಾನೆ ಜಪ ತಪ, ದೇವರು ಪ್ರತ್ಯಕ್ಷ ಆಗಿ ಇಲ್ಲಿವರೆಗೂ ನನ್ನ ಜಪ ತಪವನ್ನ ಮಾಡಿದೀಯಪ್ಪ, ನನ್ನ ಸ್ಮರಣೆಯನ್ನ ಮಾಡಿದೀಯಾ, ನನ್ನ ಧ್ಯಾನವನ್ನ ಮಾಡಿದೀಯಾ, ನಿನಗೇನ್ ಬೇಕು ಅಂತ ಹೇಳಿ ಆ ದೇವರು ಭಕ್ತನನ್ನ ಕೇಳ್ತಾನೆ. ಕೇಳಿದಂಥ ಸಂದರ್ಭದಲ್ಲಿ ಭಕ್ತ ಏನನ್ನ ಕೇಳಿರ್ಬೋದು, ನಾವು ನೀವು ಆಗಿದ್ರೆ ಏನು ಕೇಳ್ತಾ ಇದ್ವಿ, ನಾವು ನೀವು ಆಗಿದ್ರೆ ಅಪ್ಪ ನೀನು ಎಷ್ಟು ದಿನಗಳ ಕಾಲ ಜಪ ತಪ ಮಾಡಿದ್ದೀನಿ, ಇನ್ನು ಮುಂದೆ ನನಗೆ ಕೆಲಸ ಮಾಡೋಕ್ಕಾಗೋದಿಲ್ಲ, ಇನ್ನು ಮುಂದೆ ಏನು ಮಾಡೋಕ್ಕಾಗೋದಿಲ್ಲ, ನಾನು ಸಾಯೋವರೆಗೂ ನನಗೆ ಹಣ ಆಸ್ತಿ ಸಂಪತ್ತು ಎಲ್ಲ ಸಿಗಬೇಕು, ಹಂಗೆ ನನಗೆ ವರವನ್ನು ಕೊಡು ಅಂತ ನಾವು ಕೇಳ್ತೀವಿ ಅಲ್ವಾ. ಹಂಗೆ ವರ ಕೇಳ್ತೀವಿ, ಬಂಗಾರ ಕೇಳ್ತಾ ಇದ್ವಿ. ಬಂಗಾರ ಪ್ರಿಯರು ಬಂಗಾರ ಕೇಳೋದು ಅಲ್ವಾ, ಬಟ್ಟೆ ಪ್ರಿಯರು ಬಟ್ಟೆ ಕೇಳುವಂಥದ್ದು, ಆಸ್ತಿ ಪ್ರಿಯರು ಆಸ್ತಿಯನ್ನು ಕೇಳುವಂಥದ್ದು, ಇನ್ನು ಈ ಇತ್ಯಾದಿ ಬಂಗಲೆಗಳನ್ನು ಮತ್ತೊಂದು ಇತ್ಯಾದಿಗಳನ್ನು ಕೇಳುವಂಥರು ಅವರು ಕೂಡ ಇದ್ದಾರೆ. ನಾವು ನೀವೆಲ್ಲ ಆಗಿದ್ರೆ ಅದನ್ನು ಕೇಳ್ತಾ ಇದ್ವಿ. ಆದರೆ ಆ ಭಕ್ತ ವಿಶೇಷ, ಭಕ್ತ ದೇವರಿಗೆ ಕೇಳಿರುವಂಥದ್ದೇನು ಅಂತಂದರೆ ನನಗೆ ಹಾನಿಯನ್ನು ಕೊಡು ಅಂತ ಕೇಳ್ತಾನೆ. ಎಷ್ಟು ವಿಪರ್ಯಾಸ ರೀ,